ಬಿಬಿಎಂಪಿ ವಿರುದ್ಧ ಹಿಂದೂಪರ ಸಂಘಟನೆಗಳ ಆಕ್ರೋಶ ಭುಗಿಲೆದ್ದಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಪಿಟಿಸಿಎಲ್ ಹೈಟೆನ್ಷನ್ ಲೈನ್ ಕೆಳಗೆ ಮಸೀದಿ ನಿರ್ಮಾಣ ಮಾಡಿರುವುದು, ಮಸೀದಿ ನಿರ್ಮಿಸಿದ್ರೂ ಕ್ರಮ ಕೈಗೊಳ್ಳದೆ ಕೈಕಟ್ಟಿಕೊಳ್ಳುತ್ತಿರುವಂತಹ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಇದು ಅಸಮಾಧಾನ. ಮಸೀದಿ ತೆರವು ಮಾಡುವಂತೆ ಬಿಬಿಎಂಪಿ ಕಮಿಷನರ್ಗೆ ಮನವಿ ಮಾಡಿಕೊಳ್ಳಲಾಗಿದೆ. ಬಿಬಿಎಂಪಿ ಕಚೇರಿಯಲ್ಲಿ ಮನವಿಯನ್ನ ಸಲ್ಲಿಸಿದವೆ ಹಿಂದೂಪರ ಸಂಘಟನೆಗಳು. ಕೆಪಿಟಿಸಿಎಲ್ ಹೈಟೆನ್ಷನ್ ಲೈನ್ ಕೆಳಗೆ ಯಾವುದೇ ಕಾಮಗಾರಿ ನಡೆಸುವಂಗಿಲ್ಲ, ಆದರೂ ಸಿಂಗಸಂದ್ರದಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಹಿಂದೂ ಜನಜಾಗೃತಿ ಸಮಿತಿಯ ಅಧ್ಯಕ್ಷ ಮೋಹನ್ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಹೈಟೆನ್ಷನ್ ಲೈನ್ ಕೆಳಗೆ ಕಾಮಗಾರಿ ನಡೆಸುವುದು ಸುರಕ್ಷತಾ ದೃಷ್ಟಿಯಿಂದ ಸರಿಯಲ್ಲ. ಸಿಂಗಸಂದ್ರದಲ್ಲಿ 3-4 ಅಂತಸ್ತಿನ ಅಕ್ರಮ ಮಸೀದಿ ನಿರ್ಮಾಣ ಮಾಡಲಾಗ್ತಾ ಇದೆ. ಕೂಡಲೇ ನಿರ್ಮಾಣವಾಗ್ತಾ ಇರೋ ಮಸೀದಿ ತೆರವು ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 191 ನಲ್ಲಿ ಸಿಂಗಸಂದ್ರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಒಂದು ಹೈ ಟೆನ್ಷನ್ ಲೈನ್ ಕೆಳಗಡೆ ಅಕ್ರಮವಾಗಿ ಒಂದು ಮಾಸ್ಕ್ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯರು, ಹಿಂದೂ ಸಂಘಟನೆಗಳು ಸ್ಥಳೀಯರು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ದುರ್ದೈವ ಅಂತಲೇ ಇದುವರೆಗೆ ಬಿಬಿಎಂಪಿ ಇರ್ಬೋದು ಅಥವಾ ಕೆಪಿಟಿಸಿಎಲ್ ಇರ್ಬೋದು, ಬೆಸ್ಕಾಂ ಇರ್ಬೋದು, ರಾಜ್ಯ ಸರ್ಕಾರ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಇವತ್ತು ಹೈ ಟೆನ್ಷನ್ ಲೈನ್ ಕೆಳಗಡೆ ಯಾವುದೇ ರೀತಿ ಕಟ್ಟಡ ಇರ್ಬೋದು, ಯಾವುದೇ ಕಾಮಗಾರಿಯನ್ನು ಮಾಡುವಂಗಿಲ್ಲ. ಅದು ಸುರಕ್ಷಿತ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಇದೆ. ಆದರೂ ಸಹ ಒಂದು 3 ಸ್ಟೋರೇಜ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ರಾಜ್ಯ ಸರ್ಕಾರಕ್ಕೆ ಏನು ಕ್ರಮ ಕೈಗೊಳ್ಳದೇ ಇರೋದು ಅತ್ಯಂತ ದುರದೃಷ್ಟಕರ ಇದೆ. ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಅದನ್ನು ಡೆಮಾಲಿಷ್ ಮಾಡುತ್ತೆ. ಈಗಾಗಲೇ 1000-ಕ್ಕೂ ಅಧಿಕ ದೇವಸ್ಥಾನಗಳನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಮಾಲಿಷ್ ಮಾಡಲಾಗಿದೆ. ಆದರೆ ಅನ್ಯ ಮತೀಯರ ವಿಷಯದಲ್ಲಿ ಅವರ ಅಕ್ರಮ ಪ್ರಾರ್ಥನಾ ಸ್ಥಳಗಳು ಇದ್ದರೂ ಸಹ, ಮಾಸ್ಕ್ಗಳು ಇದ್ದರೂ ಸಹ, ರಾಜ್ಯ ಸರ್ಕಾರ ದೂರನ್ನು ನೀಡಿದಾಗಲೂ ಸಹ ಡೆಮಾಲಿಷ್ ಮಾಡದೇ ಇರುವಂಥದ್ದು, ಮೌನ ವಹಿಸಿರುವಂಥದ್ದು ಅತ್ಯಂತ ದುರದೃಷ್ಟಕರ. ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಸುರಕ್ಷತೆ ದೃಷ್ಟಿಯಿಂದ ಅದು ಅತ್ಯಂತ ಅಪಾಯಕಾರಿ ಇರೋದರಿಂದ ನಾಳೆ ಕಾನೂನು ಸುವ್ಯವಸ್ಥೆಯೂ ಸಹ ನಿರ್ಮಾಣ ಆಗುತ್ತೆ, ಸಮಸ್ಯೆ ನಿರ್ಮಾಣ ಆಗುತ್ತೆ. ಈ ದೃಷ್ಟಿಯಿಂದ ರಾಜ್ಯ ಸರ್ಕಾರ ತತ್ಪರತೆಯಿಂದ ಕೃತಿ ಮಾಡಬೇಕು ಹೇಳೋ ಆಗ್ರಹವನ್ನು ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟ ಆಗ್ರಹವನ್ನು ವಿಚಾರವಾಗಿ ಮಾಹಿತಿ ನೀಡ್ತಾರೆ. ನಮ್ಮ ಕರೆಸ್ಪಾಂಡೆಂಟ್ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ಆಲ್ರೆಡಿ ಹೈ ಟೆನ್ಷನ್ ಲೈನ್ ಎಲ್ಲಿ ಹೋಗಿರುತ್ತೆ, ಒಂದಿಷ್ಟು ಹೈಟ್ ತನಕ ಅಲ್ಲಿ ತನಕ ಬಿಲ್ಡಿಂಗ್ ಏರಿಸೋ ಹಂಗಿಲ್ಲ ಅಥವಾ ಅದ್ರ ಕೆಳಗಡೆ ಬಿಲ್ಡಿಂಗ್ ಕಟ್ಟೋ ಹಂಗಿಲ್ಲ ಅಂತ ಒಂದು ರೂಲ್ ಇದೆ. ಆದರೂ ಕೂಡ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಇದು ಅಧಿಕೃತವ ಅನಧಿಕೃತವ ಏನ್ ಹೇಳುತ್ತೆ ಬಿಬಿಎಂಪಿ ಇದಕ್ಕೆ? ಸುಂದರ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 1000 ಕಿಲೋಮೀಟರ್ನಷ್ಟು ಎಲ್ಲ ಕಡೆನೂ ಕೂಡ ಹೈ ಟೆನ್ಷನ್ ವೈರ್ಗಿದೆ. ಆ ಎಲ್ಲ ಕಡೆನೂ ಕೂಡ ಸುಮಾರು 1,00,000 ಮನೆಗಳು ನಿರ್ಮಾಣ ಆಗಿದೆ. ಆ ಬಿಬಿಎಂಪಿ ಇಂದ ಯಾವುದೇ ಕಾರಣಕ್ಕೂ ಕೂಡ ಹೈ ಟೆನ್ಷನ್ ಕೆಳಗಡೆ ಇಷ್ಟು ಮೀಟರ್ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಮಂದಿರ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಮನೆ ಆಗಿರ್ಬೋದು, ಯಾವ್ದನ್ನು ಕೂಡ ನಿರ್ಮಾಣ ಮಾಡುವಂತೆ ಇಲ್ಲ. ಆದ್ರೂ ಕೂಡ ಕೆಲವೊಂದಷ್ಟು ಜನ ವಾಸಕ್ಕೆ ಮನೆ ಇರಲ್ಲ, ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ಹೈ ಟೆನ್ಷನ್ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಗಳನ್ನ ಎಲ್ಲರೂ ಕೂಡ ಕಟ್ಕೊಂಡಿರ್ತಾರೆ. ಇನ್ನೂ ಒಂದಷ್ಟು ಜನ ಅತಿ ಬುದ್ಧಿವಂತರ ಅಂತಲೂ ಕೂಡ ಹೇಳ್ಬೋದು, ಈ ಒಂದು ಗ್ರೌಂಡ್ ಪ್ಲಸ್ 1 ಅನ್ನು ಕೂಡ ಕಟ್ಕೊಂಡಿರ್ತಾರೆ. ಹಾಗಾಗಿ ಒಂದಷ್ಟು ಜನ ಮಕ್ಕಳು ಮತ್ತೆ ಮೇಲೆ ಹೋದಂತವ್ರು ಮಳೆಗಾಲ ಬಂದಾಗ ಒಂದಷ್ಟು ಜನ ಪ್ರಾಣ ಕಳ್ಕೊಂಡಿರುವಂತ ನಿದರ್ಶನ ಕೂಡ ಇದೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಸರ್ಕಾರವನ್ನ ದೂಷಣೆ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೇ ರೀತಿಯಾಗಿ ಇವತ್ತೇನು ಸಿಂಗಸಂದ್ರ ವಾರ್ಡ್ ನಲ್ಲಿ ಹೈ ಟೆನ್ಷನ್ ಕೆಳಗಡೆ ಒಂದು ಮಂದಿರ ಮಸೀದಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂದೂ ಜಾಗರಣ ವ್ಯಕ್ತಿಯವರು ಇವತ್ತು ದೂರನ್ನ ಸಲ್ಲಿಸಿದ್ದಾರೆ. ಆದ್ರೆ ಮಂದಿರ ಮಸೀದಿ ಮತ್ತೆ ಚರ್ಚ್ ಈ ರೀತಿಯಾಗಿ ಬಂದಾಗ ಯಾರು ಕೂಡ ಪ್ಲಾನ್ ಗಳನ್ನ ತೆಗೆದುಕೊಂಡಿರೋದಿಲ್ಲ, ಅದೇ ರೀತಿಯಾಗಿ ಕೂಡ ಯಾರು ಕೂಡ ಕಟ್ಟೋದು ಕೂಡ ಇಲ್ಲ. ಹಾಗಾಗಿ ಇವರು ಮಾಡ್ತಿರುವಂತ ಆರೋಪ ಏನಂತಂದ್ರೆ ಹೈ ಟೆನ್ಷನ್ ಕೆಳಗಡೆ ಮಸೀದಿಯನ್ನ ನಿರ್ಮಾಣ ಮಾಡ್ತಿದ್ರೆ ಅದು ಅಕ್ರಮ ಅಂತಲೂ ಕೂಡ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಕೇವಲ ಮಂದಿರ ಮಸೀದಿ ಮತ್ತೆ ಚರ್ಚ್ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಸುಮಾರು 1,00,000 ಹೆಚ್ಚು ಮನೆಗಳು ಇದೇ ರೀತಿಯಾಗಿ ಹೈ ಟೆನ್ಷನ್ ಕೆಳಗಡೆ ಇದೆ. ಅವೆಲ್ಲವೂ ಕೂಡ ಇದೇ ರೀತಿಯಾದಂತ ಆದೇಶ ಕೂಡ ಪಾಲನೆ ಆಗಬೇಕು. ಅಕ್ರಮವಾಗಿ ಯಾರೆಲ್ಲ ಒಂದು ಹೈ ಟೆನ್ಷನ್ ಕೆಳಗಡೆ ನಿರ್ಮಾಣ ಮಾಡಿದ್ರೆ ಅವೆಲ್ಲವನ್ನು ಕೂಡ ತೆರವು ಮಾಡಿದ್ರೆ ಮಾತ್ರ ಎಲ್ಲ ಒಂದ್ ಕಡೆ ಮುಂದೆ ಆಗುವಂತ ಅನಾಹುತಗಳನ್ನ ತಡೆಯಬಹುದು. ಆದ್ರೆ ಇವರು ಎಲ್ಲ ಒಂದ್ ಕಡೆ ಸಮಾಜದ ಸ್ವಾಸ್ಥ್ಯನ್ನ ಹಾಳು ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಮಸೀದಿನ ನಿರ್ಮಾಣ ಮಾಡ್ತಿದ್ರೆ ಅದು ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಒಂದ್ ಕಡೆ ಬೇರೆ ಕಡೆ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ, ಮತ್ತೆ ಇವರು ಸದಾ ಸುದ್ದಿಯಲ್ಲಿರೋದಕ್ಕೆ ಮೋಹನ್ ಗೌಡರು ಈ ರೀತಿಯಾಗಿ ಒಂದು ಆರೋಪ ಕೂಡ ಮಾಡ್ತಿದ್ರೆ ಆರೋಪ ಮಾಡ್ತಿರೋದು ಎಲ್ಲ ಒಂದ್ ಕಡೆ ಸಮಾಜದ ಒಳ್ಳೆ ಒಳಿತಿಗಾಗಿ. ಆದ್ರೆ ಅದರ ಹಿನ್ನೆಲೆ ಏನಂದ್ರೆ ಎಲ್ಲ ಒಂದ್ ಕಡೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಆರೋಪ ಮಾಡ್ತಿರೋದು ಕೂಡ ಹೇಳ್ಬಹುದು. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.